ಪಾಪ ಕ್ಷಮಾಪಣೆ ಕೇಳ್ತೀನಿ. ಓಕೆ ಸಿಸ್ಟರ್, ಓದಿ ಸಿಸ್ಟರ್. ಬ್ರದರ್ ಒಂದು ಡಿಸ್ಕನೆಕ್ಟ್ ಆಗಿತ್ತು, ಇವಾಗಲೇ ಚೆನ್ನಾಗಿತ್ತು, ತಿರ್ಗಾ ಚೆನ್ನಾಗಿತ್ತು. ಎಸ್ ಬ್ರದರ್, ಓಕೆ ಥ್ಯಾಂಕ್ ಯು. ರಿಶ್ಮಾ ಸಿಸ್ಟರ್ ಸ್ಟಾರ್ಟ್ ಮಾಡಿ ಸಿಸ್ಟರ್. ಪಾಪ ಕ್ಷಮೆ ಕಾ ಪಾಪ ಕ್ಷೆ ಮಾರ್ಪಣೆ ಎನ್ನು ಬೀಡುಗ ಬೇಡಿಕೊಳ್ಳುವುದು ದಾನೆ. ಪ್ರಧಾನ ಗಾಯಕನ ಕೀರ್ತನ, ಪ್ರಧಾನ ಗಾಯಕನ ಕೀರ್ತನೆ ಸಂಗ್ರಹದಿಂದ ತೆಗೆದದ್ದು ದಾವಿದನು ದಾವಿದನು ಕೀರ್ತನೆ ಕೀರ್ತನೆ ಇಲ್ಲಿದ್ದ ಪ್ರೀತಿ 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 ಸ್ವರೂಪನಾದ 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 ದೇವರಿ ದೇವರಿ ದೇವರಿಗೆ ದೇವರೇ ದೇವರೇ ನನ್ನನ್ನು ರೂಪಿಸು ರೂಪಿಸು ಕರುಣಿಸು ಕರುಣಿಸು ಕರು ಕರುಣಾ ನಿಧಿಯೇ ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸು ಬಿಡು ಅಳಿಸಿಬಿಡು ನನ್ನ ಪಾಪವನ್ನು ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು ನನ್ನ ದೋಷವನ್ನು ಪರಿಹರಿಸು ಪರಿಹರಿಸಿ ನನ್ನನ್ನು ಶುದ್ಧಗೊಳಿಸು ನಾನು ದೋಷಿ ದ್ರೋಹಿ ದ್ರೋಹಿ ಎಂದು ನನ್ನನ್ನೇ ನಾನೇ ಒಪ್ಪಿಕೊಂಡಿದ್ದೇನೆ ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ ನಿನಗೆ ಕೇಳುವೆ ಕೇವಲ ನಿನಗೆ ನಾನು ತಪ್ಪು ಮಾಡಿದ್ದೇನೆ ನೀನು ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ ನೀನು ನಿರ್ಣಯ ನ್ಯಾಯವಾಗಿಯೂ ನನ್ನ ನಿನ್ನ ನಿನ್ನ ಪ್ರಿಯ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದೆಲ್ಲ ಹೇಳು. ಹುಟ್ಟಿದಂದಿನಿಂದ ನಾನು ಪಾಪಿಯೇ ಮಾತೃ ದ್ರೋಹಿ ಗರ್ಭವನ್ನು ಹೊಂದಿದ ದಿನದಿಂದಲೇ ದ್ರೋಹಿಯೇ. ಥ್ಯಾಂಕ್ ಯು ಬ್ರದರ್, ದೇವರ ಸ್ತೋತ್ರ. ಥ್ಯಾಂಕ್ ಯು ಸಿಸ್ಟರ್. ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ ಸಿಸ್ಟರ್. ರೇಷ್ಮಾ ಸಿಸ್ಟರ್ 5-9 ತನಕ ಕಂಟಿನ್ಯೂ ಮಾಡಿ, ಇಲ್ಲ 1ನೇ ವಚನದಿಂದ 9ನೇ ವಚನ ತನಕ ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ಓಕೆ ಬ್ರದರ್. ಕೀರ್ತನೆ 51ನೇ ಅಧ್ಯಾಯ. ಪಾಪ ಕ್ಷಮಾಪಣೆಯನ್ನು ಬೇಡಿಕೊಳ್ಳುವುದು ದಾವಿದನ ಕೀರ್ತನೆ. ಪ್ರೀತಿ ಸ್ವರೂಪನಾದ ದೇವರೇ ನನ್ನನ್ನು ಕರುಣಿಸು, ಕರುಣಾನಿಧಿಯೇ ನನ್ನ ದ್ರೋಹವನ್ನೆಲ್ಲ ಅಳಿಸಿ ಬಿಡು, ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಗೊಳಿಸು, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ, ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ, ನಿನ್ನ ನಿರ್ಣಯ ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದಲ್ಲ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನಿನಗೆ ಸಂತೋಷ, ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು. ಕಿಸೋಪ್ ಗಿಡದ ಬರಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು, ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನೆಲ್ಲ ಅಳಿಸಿ ಬಿಡು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಅಮ್ಮ. ಕಂಟಿನ್ಯೂ ಮಾಡಿ ಸಿಸ್ಟರ್.
ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರವನಾಗು. ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ದೇವರೇ ನನ್ನ ರಕ್ಷಣಾ ಕರ್ತನೇ, ಪ್ರಾಣ ಹತ್ಯದ ಅಪರಾಧದಿಂದ ನನ್ನನ್ನು ಬಿಡಿಸು. ಆಗ ನನ್ನ ನಾಲಿಗೆ ಉತ್ಸಾಹದಿಂದ ನಿನ್ನ ಸತ್ಯ ಸಂಧತೆಯನ್ನು ಕೊಂಡಾಡುವುದು. ಕರ್ತನೇ ನನ್ನ ಬಾಯಿ ನಿನ್ನ ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ ಇದ್ದರೆ ಸಮರ್ಪಿಸೇನು. ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ದೇವರಿಗೆ ಇಷ್ಟ ಯಜ್ಞ. ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಚಿಯೋನ್ ಪಟ್ಟಣವನ್ನು ಕಟಾಕ್ಷಿಸಿ ಅದಕ್ಕೆ ಶುಭವನ್ನುಂಟು ಮಾಡು. ಯೆರೂಸಲೇಮಿನ ಪೌಳಿಗೋಡೆಯನ್ನು ಕಟ್ಟಿಸು. ಜನರು ನ್ಯಾಯವಾದ ಯಜ್ಞಗಳನ್ನು ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿ ನಿನಗೆ ಸಂತೋಷವನ್ನುಂಟು ಮಾಡುವರು. ನಿನ್ನ ಯಜ್ಞವೇದಿಯ ಮೇಲೆ ಹೋರಿಗಳನ್ನು ಸಮರ್ಪಿಸುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 52ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನ ತನಕ ಸುಜಾತ ಸಿಸ್ಟರ್ ಓದ್ಲಿಕ್ಕೆ ಆಗುತ್ತೆ ಸಿಸ್ಟರ್? ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ದುಷ್ಟಾಧಿಕಾರಿಯೇ, ನೀನು ಕೆಡುಕು ಮಾಡಿ ಹಿಗ್ಗುವುದೇನು? ದೇವರ ಕೃಪೆಯು ಯಾವಾಗಲೂ ಇರುವುದು. ಮೋಸಗಾರನೇ, ನಿನ್ನ ನಾಲಿಗೆಯು ಹದವಾದ ಕ್ಷೌರ ಕತ್ತಿಯಂತೆ ಅಪಾಯಗಳನ್ನೇ ಕಲ್ಪಿಸುತ್ತದೆ. ಉಪಕಾರಕ್ಕಿಂತಲೂ ಅಪಕಾರವೇ ನಿನಗೆ ಇಷ್ಟ. ನೀತಿಯನ್ನು ಬಿಟ್ಟು ಸುಳ್ಳನ್ನು ಸ್ಥಾಪಿಸುವುದೇ ನಿನಗೆ ಸಂತೋಷ. ಮೋಸದ ನಾಲಿಗೆಯೇ, ಹಾನಿಕರವಾದ ಮಾತುಗಳೇ ನಿನಗೆ ಇಷ್ಟ. ದೇವರು ನಿನ್ನನ್ನು ಎಂದಿಗೂ ಹೇಳದಂತೆ ಕೆಡವಿ ಬಿಡುವನು. ನಿನ್ನನ್ನು ಹಿಡಿದು ನಿವಾಸದೊಳಗಿಂದ ಕಿತ್ತು ಬೀಸಾಡುವನು. ಆತನು ನಿನ್ನನ್ನು ಜೀವಲೋಕದಿಂದ ಬೇರು ಸಹಿತವಾಗಿ ಕಿತ್ತು ಹಾಕುವನು. ನೀತಿವಂತರು ಅದನ್ನು ನೋಡಿ ಭಯಪಡುವರು. ಅವರು ಪರಿಹಾಸ್ಯ ಮಾಡುತ್ತಾ, ನೋಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳದೆ ತನ್ನ ಅಧಿಕವಾದ ಐಶ್ವರ್ಯದಲ್ಲಿ ಭರವಸವಿಟ್ಟು ತನ್ನ ದುಷ್ಟತ್ವವೇ ತನಗೆ ಬಲವೆಂದು ನಂಬಿಕೊಂಡ ಮೂಢನು ಇವನೇ ಎಂದು ಹೇಳುವರು. ಆದರೆ ನಾನು ದೇವಾಲಯದ ಸೊಗಸಾದ ಎಣ್ಣೆ ಮರದಂತಿರುವೆನು. ದೇವರ ಕೃಪೆಯನ್ನು ಯುಗಯುಗಾಂತರಗಳಲ್ಲಿಯೂ ನಂಬಿಕೊಂಡಿರುವೆನು. ದೇವರೇ, ನಿನ್ನ ಉಪಕಾರಕ್ಕಾಗಿ ಯಾವಾಗಲೂ ನಿನ್ನನ್ನು ಸ್ತುತಿಸುವೆನು. ನಿನ್ನ ನಾಮವು ಸರ್ವೋತ್ತಮವೆಂದು ನಿನ್ನ ಭಕ್ತರ ಮುಂದೆ ಅದನ್ನೇ ನಿರೀಕ್ಷಿಸಿಕೊಂಡಿರುವೆನು. ಓದ್ಬೇಕಾ ಬ್ರದರ್ ನೆಕ್ಸ್ಟ್? ಥ್ಯಾಂಕ್ ಯು ಸಿಸ್ಟರ್. 9ನೇ ವಚನ ಕಂಪ್ಲೀಟ್ ಆಯ್ತಲ್ಲ ಸಿಸ್ಟರ್, ಅಧ್ಯಾಯ ಸಾಕು. 9ನೇ ಇರೋದಲ್ಲ ವಚನ. ಓಕೆ, ಥ್ಯಾಂಕ್ ಯು ಸಿಸ್ಟರ್, ಸಾಕು. 53ನೇ ಅಧ್ಯಾಯ 1ನೇ ವಚನದಿಂದ 6ನೇ ವಚನ ತನಕ. ಕಾರ್ತಿಕ್ ಬ್ರದರ್, ನೀವು ಓದ್ತೀರಾ ಬ್ರದರ್? ನೆಟ್ವರ್ಕ್ ಇದೆಯಾ ಬ್ರದರ್? ಹಾಂ ಬ್ರದರ್, ಓದ್ತೀನಿ. ಕೇಳಿಸಿದಾ ಬ್ರದರ್? ಕೇಳಿಸ್ತಾ ಇದೆ ಬ್ರದರ್. ನೆಟ್ವರ್ಕ್ ಕುತ್ಕೊಳ್ತೀರ ಅಲ್ಲೇ ಬ್ರದರ್? ನೆಟ್ವರ್ಕ್ ಜಾಗದಲ್ಲ ಇದೆ. ಓಕೆ, ಥ್ಯಾಂಕ್ ಯು ಬ್ರದರ್. ಹಾಂ ಬ್ರದರ್, ಓದ್ತೀನಿ ಬ್ರದರ್. ದುಷ್ಟ ನಾಸ್ತಿಕರಿಂದ ತಪ್ಪಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸುವುದು. ಕೀರ್ತನೆ 14. ಪ್ರಧಾನ ಕಾಯಕನ ಕೀರ್ತನೆ ಸಂಗ್ರಹದಿಂದ ತೆಗೆದಿದ್ದು ಮಹಲಾ ಎಂಬ ರಾಗದ ಪ್ರಕಾರ ಹಾಡತಕ್ಕದ್ದು ದಾವಿದನ ಪದ್ಯ. 53ನೇ ಕೀರ್ತನೆ. ದುರ್ಮತಿಗಳು ದೇವರಲ್ಲಿರುವೆಂದು ಮನುಷ್ಯರಿನಲ್ಲಿ ಅಂತಿಕೊಳ್ಳುತ್ತಾರೆ. ಆದರೂ ಅವರು ಕೆಟ್ಟು ಹೋದವರು ಹೇಯಕೃತ್ಯಗಳನ್ನು ನಡೆಸುತ್ತಾರೆ. ಅವರಲ್ಲಿ ಒಳ್ಳೆಯದನ್ನು ಮಾಡುವವರೇ ಇಲ್ಲ. ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ಮನುಷ್ಯರನ್ನು ನೋಡಲಾಗಿ ಒಳ್ಳೆಯದನ್ನು ನಡೆಸುವವರು ಒಬ್ಬರಾದರೂ ಇಲ್ಲ. ಅವರೆಲ್ಲರೂ ದ್ರೋಹಿಗಳಾಗಿ ಕೆಟ್ಟು ಹೋದವರೇ. ದುಷ್ಟತ್ವನ್ನು ನಡೆಸುವವರು ತಿಳಿಯುವುದಿಲ್ಲವೋ? ಅವರು ನನ್ನ ಜನರನ್ನು ಆಹಾರವನ್ನು ಎಂಬಂತೆ ನುಂಗಿಬಿಡುತ್ತಾರೆ. ದೇವರನ್ನು ಸ್ಮರಿಸುವುದಿಲ್ಲ. ಭಯಪಡುವುದಕ್ಕೆ ಕಾರಣವಿಲ್ಲದಿದ್ದರೂ ಅವರು ಪಕ್ಕನೆ ಭಯಭ್ರಾಂತರಾದರು. ನಿಮಗೆ
ಮುತ್ತಿಕೆ ಹಾಕಿದವರನ್ನು ದೇವರು ಸಂಹರಿಸಿ ಅವರ ಎಲುಬುಗಳನ್ನು ಸದರಿಸಿ ಬಿಟ್ಟನಲ್ಲ. ದೇವರು ಅವರನ್ನು ಕೈ ಬಿಟ್ಟದರಿಂದ ನೀವು ಅವರನ್ನು ಅಪಜಯ ಪಡಿಸಿದ್ದೀರಿ. ಸಿಯೋನಿನಿಂದ ಇಸ್ರಾಯೇಲರಿಗೆ ರಕ್ಷಣೆಯು ಬೇಗನೆ ಬರಲಿ. ದೇವರು ದುರ್ವಸ್ಥೆಯಿಂದ ತಪ್ಪಿಸಿದಾಗ ಆತನ ಪ್ರಜೆಗಳಾಗಿರುವ ಯಾಕೋಬ ವಂಶದವರು ಉಲ್ಲಾಸಗೊಳ್ಳುವರು. ಇಸ್ರಾಯೇಲರು ಹರ್ಷಿಸುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. 54ನೇ ಚೆನ್ನಾಗಿ ಕೇಳ್ತು ಬ್ರದರ್, ಚೆನ್ನಾಗಿ ಕೇಳ್ತು. 54ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನ ತನಕ ಅನುಷ ಸಿಸ್ಟರ್ ಓದ್ತೀರ ಸಿಸ್ಟರ್? ಅನುಷ ಸಿಸ್ಟರ್ ಲೈನ್ ಅಲ್ಲಿ ಇದೀರಾ ಸಿಸ್ಟರ್? ಶಾಂತಮ್ಮ ಸಿಸ್ಟರ್ ಹೇಳಿ ಬ್ರದರ್. ಸಿಸ್ಟರ್ 54ನೇ ಅಧ್ಯಾಯ 1ನೇ ವಚನದಿಂದ 7ನೇ ವಚನ ತನಕ ಓದಿ ಸಿಸ್ಟರ್. ವೈರಿಗಳಿಂದ ರಕ್ಷಿಸಬೇಕೆಂದು ಕೀರ್ತನೆ 54ನೇ ಅಧ್ಯಾಯದಿಂದ ವೈರಿಗಳಿಂದ ರಕ್ಷಿಸಬೇಕೆಂದು ಪ್ರಾರ್ಥಿಸುವುದು ಕೀರ್ತನೆ ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದೆದ್ದು ತಂತಿವಾದಿದೊಡನೆ ಹಾಡತಕ್ಕದ್ದು. ಜೆಪಿ ಎಂಬ ಸೌಲನ ಬಳಿಗೆ ಬಂದು ದಾವಿದನು ತಮ್ಮಲ್ಲೇ ಅಡಗಿಕೊಂಡಿದ್ದಾನೆಂದು ತಿಳಿದಾಗ ದಾವಿದನು ರಚಿಸಿದ ಪದ್ಯ ದೇವರು ನಿನ್ನ ನಾಮ ಮಹತ್ವದಿಂದ ನನ್ನನ್ನು ರಕ್ಷಿಸು. ನಿನ್ನ ಪರಾಕ್ರಮದಿಂದ ನನ್ನ ನ್ಯಾಯವನ್ನು ಸ್ಥಾಪಿಸು. ದೇವರೇ ನನ್ನ ಪ್ರಾರ್ಥನೆಯನ್ನು ಆಲಿಸು. ನನ್ನ ಮಾತುಗಳಿಗೆ ಕಿವಿಗೊಡು. ಅನ್ಯರು ನನಗೆ ವಿರುದ್ಧವಾಗಿ ನಿಂತಿದ್ದಾರೆ. ಬಲಾತ್ಕಾರಿಗಳು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ. ಅವರು ದೇವರನ್ನು ಲೆಕ್ಕಿಸುವುದೇ ಇಲ್ಲ. ಇಗೋ ದೇವರು ನನಗೆ ಸಹಾಯಕನು. ಕರ್ತನೇ ನನ್ನ ಪ್ರಾಣವನ್ನು ಕಾಪಾಡುವನು. ನನ್ನ ಕೇಡಿಗೆ ಸಮಯ ನೋಡುವವರು ತಾವೇ ಕೇಡನ್ನು ಅನುಭವಿಸಲಿ. ನೀನು ನಂಬಿಗಸ್ತನಲ್ಲವೇ, ಅವರನ್ನು ನಿರ್ಮೂಲ ಮಾಡು. ಯೆಹೋವನೇ ನೀನು ನನ್ನನ್ನು ಸರ್ವಾಪತ್ತುಗಳಿಂದ ಬಿಡಿಸಿ ನನ್ನ ಕಣ್ಣ ಮುಂದೆಯೂ ನನ್ನ ವೈರಿಗಳನ್ನು ಶಿಕ್ಷಿಸಿದ್ದರಿಂದ ನಾನು ಸಂತೋಷದಿಂದ ನಿನಗೆ ಯಜ್ಞವನ್ನು ಸಮರ್ಪಿಸುವೆನು. ಉತ್ತಮವಾಗಿರುವ ನಿನ್ನ ಹೆಸರನ್ನು ಕೊಂಡಾಡುವೆನು. ದ್ರೋಹಿ ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 55ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ ಸುವರ್ಣ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್. 55ನೇ ಅಧ್ಯಾಯ 12ನೇ ವಚನದಿಂದ 23ನೇ ವಚನ ತನಕ ಅನುಷ ಸಿಸ್ಟರ್ ಲೈನ್ ಅಲ್ಲಿ ಇದೀರಾ ಸಿಸ್ಟರ್? ಓಕೆ. ಅಮೃತ ಸಿಸ್ಟರ್ ನೀವು ಓದಿ ಸಿಸ್ಟರ್. ಓದ್ತೀನಿ ಬ್ರದರ್. ಓಕೆ ಸಿಸ್ಟರ್. ಸುವರ್ಣ ಸಿಸ್ಟರ್ ನೀವು ಸ್ಟಾರ್ಟ್ ಮಾಡಿ ಸಿಸ್ಟರ್. 55ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ ಸಿಸ್ಟರ್. ಓಕೆ ಬ್ರದರ್. ದ್ರೋಹಿಗಳನ್ನು ನಾಶ ಮಾಡಬೇಕೆಂದು ಯೆಹೋವನಿಗೆ ಪ್ರಾರ್ಥಿಸುವುದು. ಪ್ರಾರ್ಥನಾ ಗಾಯಕನ ಕೀರ್ತ ಸಂಗ್ರಹದಿಂದ ತೆಗೆದದ್ದು ತಂತಿವಾದ್ಯದೊಡನೆ ಆಡತಕ್ಕದ್ದು ದಾವೀದನ ಪದ್ಯ. ದೇವರೇ ನನ್ನ ಮೊರೆಯನ್ನು ಲಾಲಿಸು. ನನ್ನ ವಿಜ್ಞಾಪನೆಗೆ ಕಿವಿಮುಚ್ಚಿಕೊಳ್ಳಬೇಡ. ನನ್ನ ಕಡೆಗೆ ಲಕ್ಷ್ಯ ಕೊಟ್ಟು ಸದುತ್ತರವನ್ನು ದಯಪಾಲಿಸು. ಶತ್ರುಗಳ ಹಬ್ಬರ, ದುಷ್ಟರ ಹಿಂಸೆ ಇವುಗಳ ದೆಸೆಯಿಂದ ಪ್ರಲಾಪಿಸುವವನಾಗಿ ಒಯ್ದಾಡುತ್ತಾ ನರಳುತ್ತೇನೆ. ಅವರು ನನ್ನ ಮೇಲೆ ಅಪಾಯವನ್ನು ಬರಮಾಡಿ ಕೋಪದಿಂದ ನನ್ನನ್ನು ದ್ವೇಷಿಸುತ್ತಾರೆ. ನನ್ನ ಹೃದಯವು ನೊಂದು ಬೆಂದದೆ, ಮರಣ ಭಯವು ಆವರಿಸಿಕೊಂಡದೆ. ಹಂಚಿ ನಡುಗುತ್ತೇನೆ, ದಿಗಿಲು ನನ್ನನ್ನು ಹಿಡಿದಿದೆ. ಆಹಾ, ನನಗೆ ರೆಕ್ಕೆಗಳಿದ್ದರೆ ಪಾರಿವಾಳದಂತೆ ಹಾರಿ ಹೋಗಿ ಆಶ್ರಯ ಸೇರಿಕೊಳ್ಳುತ್ತಿದ್ದೆನು. ಅವಸರದಿಂದ ಹಾನಿಕರವಾದ ಬಿರುಗಾಳಿಗೆ ತಪ್ಪಿಸಿಕೊಂಡು ದೂರ ಹೋಗಿ ಅರಣ್ಯ ಸ್ಥಳದಲ್ಲಿ ಪ್ರವಾಸಿಯಾಗಿರುತ್ತಿದ್ದೇನು ಅಂದುಕೊಂಡೆನು. ಕರ್ತನೇ ಅವರ ಭಾಷೆಯನ್ನು ತಾರುಮಾರು ಮಾಡಿ ಅವರನ್ನು ಭ್ರಾಂತಿಗೊಳಿಸು. ಪಟ್ಟಣದಲ್ಲಿ ಕಲಹ ಬಲಾತ್ಕಾರಗಳು ಕಾಣಬರುತ್ತವೆ. ಅವೇ ಅದರ ಪೌಳಿ ಗೋಡೆಗಳ ಮೇಲೆ ಹಗಲಿರುಳು ಸುತ್ತಿರುವ ಕಾವಲುಗಾರರು.
ಊರೊಳಗೆ ಕೇಡು ತೊಂದರೆಗಳು ಪ್ರಬಲವಾಗಿವೆ. ಅದರೊಳಗೆಲ್ಲ ನಾಶವೇ ನಾಶನವೇ. ಹಿಪ್ಪಲಾಟವು ವಂಚನೆಯು ಅದರ ಬೀದಿಗಳಿಂದ ತೊಲಗುವು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಅಮೃತ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್. 12 ವಚನದಿಂದ 23 ವಚನ ತನಕ ಅಧ್ಯಾಯ ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್. ನನ್ನನ್ನು ದೋಷಿಸುವವನು ವೈರಿಯಾಗಿದ್ದರೆ ತಾಳಿಕೊಂಡೆನು, ನನ್ನನ್ನು ತಿರಸ್ಕರಿಸಿ ಉಬ್ಬಿಕೊಳ್ಳುವವನು ದ್ವೇಷಿಯಾಗಿದ್ದರೆ ಅಡಗಿಕೊಂಡೆನು. ಆದರೆ ನೀನು ನನಗೆ ಸ್ವಕೀಯನು ಆಪ್ತಮಿತ್ರನು ಅಲ್ಲವೇ. ನಾನು ಪರಸ್ಪರವಾಗಿ ರಸಭರಿತ ಸಂಭಾಷಣೆ ಮಾಡುತ್ತಾ ಭಕ್ತ ಸಮೂಹದೊಡನೆ ದೇವಾಲಯಕ್ಕೆ ಹೋಗುತ್ತಿದ್ದೇವಲ್ಲ. ಆ ದುಷ್ಟರಿಗೆ ಮರಣವು ತಟ್ಟನೆ ಬರಲಿ, ಸಜೀವರಾಗಿಯೇ ಪಾತಾಳಕ್ಕೆ ಇಳಿದು ಹೋಗಲಿ. ಅವರ ಮನೆಯಲ್ಲಿಯೂ ಮನಸ್ಸಿನಲ್ಲಿಯೂ ಕೆಟ್ಟತನವೇ. ನಾನಂತೂ ದೇವರಾದ ಯಹೋವನಿಗೆ ಮೊರೆ ಇಡುವೆನು, ಆತನು ನನ್ನನ್ನು ರಕ್ಷಿಸುವನು. ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆ ಇಡುವೆನು, ಆತನು ಹೇಗೋ ನನ್ನ ಮೊರೆಯನ್ನು ಕೇಳಿ. ನನ್ನ ವಿರೋಧಿಗಳು ಅನೇಕರಿದ್ದರೂ ಅವರು ನನ್ನನ್ನು ಮುಟ್ಟದಂತೆ ಸುರಕ್ಷಿತವಾಗಿ ಇಡುವನು. ಅನಾದಿ ಕಾಲದಿಂದ ಆತನರೂಢನಾಗಿರುವ ದೇವರು ಲಕ್ಷ್ಯವಿಟ್ಟು ಅವರನ್ನು ತಗ್ಗಿಸಿ ಬಿಡುವನು. ಚಲ ಅವರು ತಮ್ಮ ಸುಖವು ಕದಲದೆಂದುಕೊಂಡು ದೇವರಿಗೆ ಹೆದರುವುದಿಲ್ಲ. ಆ ದ್ರೋಹಿಯಾದರೂ ತನ್ನೊಡನೆ ಸಮಾಧಾನದಿಂದವರ ಮೇಲೆ ವಿರೋಧವಾಗಿ ಕೈ ಎತ್ತಿ ತಾನು ಮಾಡಿಕೊಂಡ ಒಡಂಬಡಿಕೆಯನ್ನು ಭಂಗಪಡಿಸುತ್ತಾನೆ. ಅವನ ಬಾಯಿ ಬೆಣ್ಣೆಯಂತೆ ನುಣುಕು, ಹೃದಯವೋ ಕಲಹಮಯವೇ. ಅವನ ನುಡಿಗಳು ಎಣ್ಣೆಗಿಂತ ನಯವಾಗಿದ್ದರೂ ಬಿಚ್ಚು ಕತ್ತಿಗಳೇ ಸರಿ. ನಿನ್ನ ಚಿಂತಾಭಾರವನ್ನು ಯಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ದೇವರೇ, ನೀನು ದುಷ್ಟರನ್ನು ಪಾತಾಳದ ಕೆಳಕ್ಕೆ ದೊಬ್ಬಿ ಬಿಡುವಿ. ಕೊಲೆಪಾತಕರು ವಂಚಕರು ನರಾಯುಷ್ಯದ ಅರ್ಧಾಂಶದವರು ಬದುಕರು. ನಾನಂತೂ ನಿನ್ನನ್ನೇ ನಂಬಿಕೊಂಡಿರುವೆನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ತನಕ 5 ಅಧ್ಯಾಯವನ್ನ ತಾಳ್ಮೆಯಿಂದ ವಚನವನ್ನ ಓದಿದ್ದೀರಾ ಮತ್ತು ತಾಳ್ಮೆಯಿಂದ ವಚನವನ್ನ ಕೇಳಿದ್ಕೆ ತಂದೆಯಾದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತ ನಾಮದಿಂದಲೂ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್.